ಪೂಜಿಸಲಾಗುತ್ತದೆ. ಇದು ತುಂಬಾ ವಿಚಿತ್ರವಾದ ರೂಪವಾಗಿದೆ. ಈ ರೂಪದಲ್ಲಿ ತಾಯಿ ತುಂಬಾ ರೌದ್ರ ಅವತಾರದಲ್ಲಿ ಮತ್ತು ಕಪ್ಪಾಗಿ ಕಾಣುತ್ತಾಳೆ. ಹೆಸರೇ ಹೇಳುವಂತೆ ಇದು ತಾಯಿಯ ಕಗ್ಗತ್ತಲಿನ ಸಮಯದ ರೂಪವಾಗಿದೆ. ಕತ್ತೆಯ ಮೇಲೆ ಈಗ ಸಂಚಾರಿಯಾಗಿರುತ್ತಾಳೆ ಕಾಲರಾತ್ರಿ. ದೇವಿಗೆ ನಾಲ್ಕು ಕೈಗಳಿವೆ. ಇದರಲ್ಲಿ ಎರಡರಲ್ಲಿ ಒಂದು ಬೆಂಕಿ, ಮತ್ತೊಂದರಲ್ಲಿ ಖಡ್ಗ ಇದೆ. ಇನ್ನೆರಡು ಕೈಗಳು ವರ ನೀಡುವ ಮತ್ತು ರಕ್ಷಿಸುವ ಹಾಗೆ ಇರುತ್ತವೆ. ರೌದ್ರ ಅವತಾರ ತುಂಬಾ ಉಗ್ರ ರೂಪದಲ್ಲಿರುವ ತಾಯಿ ದುರ್ಗೆಯು ಕಾಲರಾತ್ರಿಯಾಗಿ ರೂಪಧಾರಣೆ ಮಾಡಿ ತನ್ನ ಬಂಗಾರದ ಮೈಬಣ್ಣದ ಚರ್ಮವನ್ನ ಕಿತ್ತು ರಾಕ್ಷಸರ ವಿರುದ್ಧ ಹೋರಾಡಲು ಹೋಗುತ್ತಾಳೆ. ಕಾಲರಾತ್ರಿಯು ಕಪ್ಪು ಹಾಗೂ ವಿಚಿತ್ರವಾಗಿ ಕಾಣಿಸುವುದು ಆಕೆ ಎಲ್ಲಾ ರೀತಿಯ ದುಷ್ಟ ಶಕ್ತಿ, ದುಷ್ಟತೆ ಮತ್ತು ನಕಾರಾತ್ಮಕ ಶಕ್ತಿಯನ್ನ ಭೀತಿಯನ್ನ ದೂರ ಮಾಡುವವಳು. ಆದಾಗ್ಯೂ ಆಕೆ ತನ್ನ ಭಕ್ತರಿಗೆ ವರ ನೀಡಿ ರಕ್ಷಿಸುತ್ತಾಳೆ. ಹಾಗೆ ತನ್ನ ಭಕ್ತರಿಗೆ ಹೆಚ್ಚಿನ ಸಂತೋಷ ಹಾಗೂ ತೃಪ್ತಿಯನ್ನ ಕರುಣಿಸುವವಳು. ಆದ್ದರಿಂದಲೇ ಈಕೆಯನ್ನ ಶುಭಂಕರಿ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಮಲ್ಲಿಗೆ ಹೂವು ತಾಯಿ ಕಾಲರಾತ್ರಿಗೆ ಅರ್ಪಿಸಲು ಅತ್ಯುತ್ತಮವಾಗಿರುವ ಹೂ. ಶ್ರದ್ಧಾ ಭಕ್ತಿಯಿಂದ ನವರಾತ್ರಿಯ ಏಳನೇ ದಿನ ತಾಯಿ ಕಾಲರಾತ್ರಿಯ ಪೂಜೆ ಮಾಡಿಕೊಳ್ಬೇಕು. ಗಣಪತಿ ಪೂಜೆಯ ಬಳಿಕ ಷೋಡಶೋಪಚಾರ ಪೂಜೆಯನ್ನ ಮಾಡಿಕೊಳ್ಳುತ್ತಾ ಕಾಲರಾತ್ರಿಯನ್ನ ಆರತಿಯೊಂದಿಗೆ ಓಂ ದೇವಿ ಕಾಲರಾತ್ರಾಯ ನಮಃ, ಓಂ ದೇವಿ ಕಾಲರಾತ್ರಾಯ ನಮಃ, ಏಕವೇಣಿ ಜಪ ಕಾರಣ ಪೂರನಗ್ನ ಖರಸ್ಥಿತ ಲಂಬಸ್ಥಿತ ಕಾರಣಿಕಾ ಕರ್ಣಿ ತೈಲಾಭಯಕೃತ ಶರೀರಿಣಿ ವಾಮ ಪಾದಲ್ಲಸ ಲೋಲತ ಕಂಠಕುಬ್ಷಾನು ವರ್ಧನ ಮೂರ್ಧನಂ ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ. ಈ ಮಂತ್ರದಿಂದ ಕಾಲರಾತ್ರಿ ದೇವಿಯನ್ನ ಪೂಜಿಸುವುದರಿಂದ ಸತ್ಫಲಿತಗಳು ಉಂಟಾಗುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.